ಮೇಕೆದಾಟು ಕಾಂಗ್ರೆಸ್ ವಿಜ್ಞಾಪನೆ ಬಂತ, ಇಷ್ಟು ದಿನ ಮತ್ತೋಗ್ಬಿಟ್ಟಿದ್ರ. ಮೇಕೆದಾಟು ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಏನ್ ಮಾಡಿತ್ತು? ಪಾಕಿಸ್ತಾನ ಅವ್ರಿಗೆ ಬದ್ಕೊಡ್ತಾ ಇಲ್ಲ ದೇವಸ್ಥಾನಗಳನ್ನ, ಬಾಂಗ್ಲಾದೇಶ ಬದ್ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂತ ಆ ಗ್ರಾಮದಲ್ಲಿ ಆ ಪಂಚಾಯತಿಯಲ್ಲಿ ನನ್ನ ಭೂಮಿಯ ಬಗ್ಗೆ ಮಾತಾಡೋದಕ್ಕೂ ಅಥವಾ ದಾಳಿ ಮಾಡೋದಕ್ಕೆ ನಾನು ಬಿಟ್ಕೊಡೋದಿಲ್ಲ. ನಿಮ್ಮ ಉಪ್ಪಿದ್ದೀನಿ, ಉಪ್ಪಿಗೆ ಉತ್ತರವನ್ನು ಕೊಟ್ಟು ಮಾಡ್ಕೊಡ್ತೇನೆ. ಮೇಕೆದಾಟು ಯೋಜನೆಯನ್ನ ಜಾರಿಗೊಳಿಸುವಂತೆ ಕಾಂಗ್ರೆಸ್ನವರ ಪಾದಯಾತ್ರೆಗೆ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿರವರು ತಿರುಗೇಟು ನೀಡಿದ್ದಾರೆ. ಕಾಂಗ್ರೆಸ್ನವರಿಗೆ ಮೇಕೆದಾಟು ಈಗ ಜ್ಞಾಪಕಕ್ಕೆ ಬಂತ ಅಂತೇಳಿ ತಿಳಿದ್ರು. ಇದೇ ಸಂದರ್ಭದಲ್ಲಿ ದೇವಾಲಯಗಳನ್ನ ಆಡಳಿತ ಮಂಡಳಿಗಳಿಗೆ ಒಪ್ಪಿಸುವಂತಹ ವಿಧೇಯಕವನ್ನ ಮಂಡನೆ ಮಾಡುವಂತಹ ಒಂದು ಚಿಂತನೆಗೆ ನಾವೇನು ಪಾಕಿಸ್ತಾನಕ್ಕೋ ಅಥವಾ ಬಾಂಗ್ಲಾದವ್ರಿಗೋ ಬರ್ಕೊಡ್ತಿಲ್ಲ. ಈಗಾಗಲೇ ಯಾವ ಆಡಳಿತ ಮಂಡಳಿಗಳು ದೇವಾಲಯಗಳನ್ನ ನಿರ್ವಹಿಸ್ತಾ ಇದ್ದಾರೋ ಅವರಿಗೆ ಕೊಡ್ತಿದ್ದೇವ್ರಿ ಅಂತೇಳಿ ಕಾಂಗ್ರೆಸ್ನವರಿಗೆ ತಿರುಗೇಟು ನೀಡಿದ್ರು. ಇನ್ನು ಚಿತ್ರದುರ್ಗಕ್ಕೆ ಬೇಕಾಗಿರ್ತಕ್ಕಂತಹ ನೆಲ, ನೀರು ಮತ್ತು ರೈಲ್ವೆಯ ಆ ಎಲ್ಲ ಯೋಜನೆಗಳನ್ನ ನಾನು ಮಾಡಿಯೇ ತೀರ್ತೇನೆ ಅಂತೇಳಿ ಸವಾಲ್ ಎಸೆದ್ರು. ಆ ಎಲ್ಲ ವಿವರಣೆಗಳನ್ನ ನೋಡೋಣ, ಬನ್ನಿ. ಮೇಕೆದಾಟು ಕಾಂಗ್ರೆಸ್ ಯೋಜ್ಞಾಪನ ಬಂತ, ಇಷ್ಟು ದಿನ ಮತ್ತೋಗ್ಬಿಟ್ಟಿದ್ರ. ಮೇಕೆದಾಟು ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಏನು ಮಾಡಿತ್ತು? ಇವಾಗ ಅವಶ್ಯಕತೆ ಐತೆ ಪಾದಯಾತ್ರೆ. ಕಾಂಗ್ರೆಸ್ನವ್ರಿಗೆ ಮೇಕೆದಾಟು ಪಾದಯಾತ್ರೆ ಮುಖ್ಯ ಅಲ್ಲ, ಅವರಲ್ಲಿರ್ತಕ್ಕಂಥ ಗೊಂದಗಳನ್ನು ಸಮಾಜ ನೋಡ್ಬೋದು ಅಂತೇಳಿ ಒಂದು ಕಾರ್ಯಕ್ರಮ ಬೇಕು, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಭಸ್ಮ ಆಗೋದಿಲ್ಲ. ನಾನು ಅನೇಕ ಕಡೆ ನೋಡ್ತಾ ಇದ್ದೇನೆ, ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಅನೇಕ ಕಡೆ ಮುಜಾಯಿ ಇಲಾಖೆಗಳಲ್ಲಿ ಹಣ ಇದೆ. ಆದರೆ ಆ ದೇವಸ್ಥಾನ ಕಟ್ಟೋದಕ್ಕೆ ಅನೇಕ ಅಸಿಸ್ಟೆಂಟ್ ಕಮಿಷನರ್ಗಳಿರ್ಬೋದು, ಯಾರೇ ಸಹಕಾರ ಕೊಡ್ತಾ ಇಲ್ಲ. ಆ ಬಗ್ಗೆ ಸುಮ್ಮನೆ ಕಮಿಟಿಗಳನ್ನು ಮಾಡಿಬಿಟ್ಟಿದ್ದಾರೆ. ಈಗಲೂ ಕಮಿಟಿಗಳು ನಾವೇ, ಬೇರೆಯವ್ರು ಯಾರೂ ಅಲ್ಲ. ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಸಮಾಜದವರೇ, ಅಲ್ಲಿನ ಮೆಂಬರ್ಗಳಾಗಿದ್ದಾರೆ, ಡೈರೆಕ್ಟರ್ಗಳಾರೆ. ವಿಶೇಷವಾಗಿದ್ದರೆ ಸ್ಥಳೀಯವಾಗಿದ್ದಂಥ ದೇವಸ್ಥ ಸ್ಥಳೀಯವಾಗಲೇ ಅಭಿವೃದ್ಧಿ ಮಾಡಲು ವಿಶೇಷವಾದ ಕಾನೂನು ಬಿಟ್ಟಿದ್ದಾರೆ. ವಿನ ಯಾರಿಗೋ ಹೋಗಿ ಬದ್ಕೊಡ್ತಾ, ಪಾಕಿಸ್ತಾನ ಅವ್ರಿಗೆ ಏನು ಬದ್ಕೊಡ್ತಾ ಇಲ್ಲ ದೇವಸ್ಥಾನಗಳನ್ನು, ಬಾಂಗ್ಲಾದೇಶದವ್ರಿಗೆ ಏನು ಬದ್ಕೊಡ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಆ ಗ್ರಾಮದಲ್ಲಿರ್ತಕ್ಕಂಥ ಆ ಪಂಚಾಯತಿಯಲ್ಲಿರ್ತಕ್ಕಂಥ ದೈವ ಭಕ್ತರು ಮಾತ್ರ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಚಿತ್ರದುರ್ಗದಲ್ಲಿ ಎಂ ಪಿ ಆಗಿರೋದು ನಾರಾಯಣ ಸ್ವಾಮಿ ಸವಾಲ್ ಮಾಡೋದಕ್ಕೆ ಯಾರನ್ನು ಬಿಟ್ಕೊಡೋದಿಲ್ಲ. ಏ ಯಾವ ಆಂಧ್ರ ರೀ, ಇದು ನನ್ನ ನೆಲ ರೀ, ಇದು ನನ್ನ ನೆಲ, ನನ್ನ ಭೂಮಿ, ನನ್ನ ನೀರು. ಯಾವುದೇ ಆಂಧ್ರ ಒಂದು ಇಂಚು ಭೂಮಿ ಭದ್ರಾಗಿ ಸಂಬಂಧಪಟ್ಟಂತೆ ಈ ಜಿಲ್ಲೆಗೆ ಒಂದು ಇಂಚು ಭೂಮಿ ಇಲ್ಲ. ನನ್ನ ಭೂಮಿಯ ಬಗ್ಗೆ ಮಾತಾಡೋದಕ್ಕೂ ಅಥವಾ ದಾಳಿ ಮಾಡೋದಕ್ಕೆ ನಾನು ಬಿಟ್ಕೊಡೋದಿಲ್ಲ. ಇಲ್ಲಿಗೇನು ಬೇಕೋ, ನೀರು ಬೇಕು, ರೈಲ್ವೆ ಬೇಕು, ಮೆಡಿಕಲ್ ಬೇಕು, ಇದು ನಾರಾಯಣ ಸ್ವಾಮಿ ಜವಾಬ್ದಾರಿ. ನಿಮ್ಮ ಉಪ್ಪುದಿದ್ದೀನಿ, ಉಪ್ಪಿಗೆ ಉತ್ತರವನ್ನು ಕೊಟ್ಟು ಮಾಡ್ಕೊಡ್ತೇನೆ. ಎ ನಾರಾಯಣ ಸ್ವಾಮಿರವರು ಚಿತ್ರದುರ್ಗದಲ್ಲಿ ಮಾದಿಗ ಸಮುದಾಯಕ್ಕೆ ಸೇರಿರುವಂತ IPS ಮತ್ತು ಇನ್ನಿತರೆ ಅಧಿಕಾರಿಗಳನ್ನ ಅಭಿನಂದಿಸುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಒಂದು ಸಂದರ್ಭದಲ್ಲಿ ಸಮುದಾಯದಲ್ಲಿರ್ತಕ್ಕಂತ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಇದಾಗಿತ್ತು. ಮತ್ತು ಯಾರು ಪ್ರತಿಭಾನ್ವಿತರು ಇರ್ತಾರೋ ಅವರುಗಳನ್ನ ಪ್ರೋತ್ಸಾಹಿಸುವಂತ ಈ ರೀತಿಯಾದಂತ ಕೆಲಸಗಳನ್ನ ಮುಂದೆಯೂ ಮಾಡೋದಾಗಿ ತಿಳಿಸಿದರು. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.